एल्लरिगू नमस्कार स्टूडेंट अचीवमेंट रैंकिंग सिस्टम कर्नाटक वेबसाइट नाली पार्ट बी रिलेटेड आगे ग्रेड एंट्री मारले अवकाशवन्न कल्पिसिद्दु सो ई ओंदु ग्रेड एंट्री माडुवाग ओंदिष्टु तप्पुगळागुव साध्यते इरुत्तदे सो आ तप्पुगळेनु आ तप्पुगळागदंते नावु एनेल्ल एच्चरिकेगळन्नु ವಹಿಸಬೇಕು ಎಂಬುದರ ಕುರಿತಾಗಿ ವಿವರವಾಗಿರುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ ಸೊ ಆದ್ಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ವೆಬ್ಸೈಟ್ನಲ್ಲಿ ಟಾಪ್ ಸೈಡ್ ಲೆಫ್ಟ್ನಲ್ಲಿ ಎಂಟರ್ ಕೀವರ್ಡ್ ಅಂತ ಬರುತ್ತೆ ಆ ಎಂಟರ್ ಕೀವರ್ಡ್ನಲ್ಲಿ ನೀವು ಜಸ್ಟ್ ಪಾರ್ಟ್ ಬಿ ಪಾರ್ಟ್ ಅಂತ ನೀವು ಸೆಲೆಕ್ಟ್ ಟೈಪ್ ಮಾಡಿ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ ಬರುತ್ತೆ ಎಂಟರ್ ಬಾರ್ ಅಪ್ಡೇಟ್ ಪಾರ್ಟ್ ಬಿ ರಿಸಲ್ಟ್ ಅಂತ ಇದೆ ಸೊ ಆಪ್ಷನ್ಸನ್ನು ಕ್ಲಿಕ್ಕನ್ನು ಮಾಡಬೇಕು सो ಈ ರೀತಿ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ರೆಡಿ ಸ್ಟೇಟ್ ಇದೆ ಡಿಸ್ಟ್ರಿಕ್ಟ್ ಇದೆ ಬ್ಲಾಕ್ ಇದೆ ಕ್ಲಸ್ಟರ್ ಇದೆ ಸ್ಕೂಲ್ ನೇಮ್ ಅಕಾಡೆಮಿಕ್ ಇಯರ್ ಇದೆ ಸೊ ಅಕಾಡೆಮಿಕ್ ಇಯರ್ 2021-22 ಅಂತ ಡಿಫಾಲ್ಟ್ ಆಗಿರುತ್ತೆ ಅದನ್ನ ನೀವು 22-23 ಅಂತ ಸೆಲೆಕ್ಟ್ ಮಾಡಬೇಕು ಆಮೇಲೆ ತರಗತಿ ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಯಾವ ತರಗತಿಗೆ ಈ ಒಂದು ಪಾರ್ಟ್ ಬಿ ಗ್ರೇಡ್ ಅನ್ನು ಹಾಕ್ತಾ ಇದ್ದೀರಿ ಆ ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಟ್ ಮಾಡಿ ಇನ್ನು ಇಲ್ಲಿ ಸೆಮಿಸ್ಟರ್ ಅಂತ ಬಂದಾಗ ಕೇವಲ SAT 1 ಡಿಫಾಲ್ಟ್ ಆಗಿ ಬಂದಿರುತ್ತೆ ಅದು ಅದಾದಮೇಲೆ ಸರ್ಚ್ ಎಂಬ ಆಪ್ಷನ್ಸ್ ಕೊಟ್ಟಾಗ 2022-23 ಸಾಲಿನ ಆ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳ ಸಮಗ್ರವಾದ ಪಟ್ಟಿಯಲ್ಲಿ ಹಂತ ಹಂತವಾಗಿ ಡಿಸ್ಪ್ಲೇ ಆಗ್ತದೆ ಸೊ ಈ ರೀತಿ ಡಿಸ್ಪ್ಲೇ ಆದ ನಂತರ ತಾವು ಇಲ್ಲಿ ಗಮನಿಸಬೇಕು ಎಲ್ಲ ಮಕ್ಕಳ ಒಂದು ಗ್ರೇಡ್ ಅನ್ನು ನೋಡ್ತಾ ಹೋದಾಗ ಇಲ್ಲಿ ಡಿಫಾಲ್ಟ್ ಆಗಿ ಇಲಾಖಾವತಿಯಿಂದ ಎಲ್ಲ ಮಕ್ಕಳಿಗೆ ಸಿ ಗ್ರೇಡ್ ಅನ್ನು ಹಾಕಲಾಗಿದೆ ಸೊ ನಾವು ಇಲ್ಲಿ ಏನು ಮಾಡಬೇಕಾಗುತ್ತದೆ ಯಾವ ಒಂದು ಮಕ್ಕಳ ಒಂದು ಮುಂದಿರುವಂತ ಒಂದು ಆ ಗ್ರೇಡ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ABC ಅಬ್ಸೆಂಟ್ ಮತ್ತು NA ಅಂತ ಬರುತ್ತೆ सो आ मकल पर्फार्मेंस आधार मेले ना ग्रेड सेलेक्ट ग्रेडली बदलावे आगते अदरवैज ना अदे रीति नेर सब्मिटन को मकलिए डिफाल्ट सी नेक्स्ट अकाडेमिक नेक्स्ट ना प्रोग्रेस कार्डन डाउनलोड मकलिए पार्ट बी सी ग्रेड बंदी सो ही तपुन आगे तपे नावे इली ग्रेड मकल पर्फार्मेंस आधार मेले चेंजन ಅಂತಿಮವಾಗಿ ಅಟ್ ದ ಬಾಟಮ್ ಏನಿದೆ ಅಂದ್ರೆ ಸಬ್ಮಿಟ್ ಎಂಬ ಆಪ್ಷನ್ಸ್ ಬರುತ್ತೆ ಆ ಒಂದು ಸಬ್ಮಿಟ್ ಎಂಬ ಆಪ್ಷನ್ಸ್ ಅನ್ನು ನಾವು ಕ್ಲಿಕ್ ಅನ್ನು ಮಾಡಬೇಕು ಸೋ ಇದೆ ರೀತಿ ನಾವು ಸ್ಟ್ಯಾಂಡರ್ಡ್ ಅನ್ನು ಚೇಂಜ್ ಮಾಡಿ ಗ್ರೇಡ್ ಗಳನ್ನು ಹಾಕೋದರ ಮುಖಾಂತರ ಪಾರ್ಟ್ ಬಿ ರಿಲೇಟೆಡ್ ಆಗಿರುವಂತ ಗ್ರೇಡ್ ಅನ್ನು ಯಶಸ್ವಿಯಾಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಹಾಕಬಹುದು ಜೈ ಹಿಂದ್ ವಂದೇ ಮಾತರಂ